ವಿವೇಕರೆಡ್ಡಿಯವರೇ ನೂರ ಇಪ್ಪತ್ನಾಲ್ಕು ಜನ ರಾಜಕೀಯ ಮುಖಂಡರ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ರೇಡ್ಗಳಾಗಿದೆ ಅವುಗಳ ಪೈಕಿ ನೂರ ಹದಿನೆಂಟು ಜನ ವಿರೋಧ ಪಕ್ಷದವರು ಪ್ರಶಾಂತ್ ನಾಥು ಅವ್ರ ಸ್ಟಾಟಿಸ್ಟಿಕ್ಸ್ ಕರೆಕ್ಟೇ ಅಂತ ಅಂದ್ಕೊಳ ಯಾಕಂದ್ರೆ ನಾನೊಂದು ಸ್ಪೆಸಿಫಿಕ್ ಆಗಿ ನಾನು ಕರೆಕ್ಟೇ ಅಂತ ಅಂದ್ಕೋಣ ಓಕೆ ಬಟ್ ಏನಂತಂದರೆ ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ರೆ ನಿಮಗೆ ಮಹಾಗೋಠಾಲಗಳು ಅಂತಾರೆ ಹ್ಞೂ ಬಿಗ್ ಬಿಗ್ ಸ್ಕ್ಯಾಮ್ಸ್ ದೊಡ್ಡ ದೊಡ್ಡ ಈ ಒಂದು ಅಕ್ರಮ ಅಕ್ರಮಗಳಲ್ಲಿ ಸಿಕ್ಕೋಕಂದ್ ಇರೋದು ವಿರೋಧ ಪಕ್ಷಗಳೇ ಈಗ ತೆಲಂಗಾಣ ನೋಡಿ ಅಲ್ಲಿ ನಡೀತಾ ಇರೋ ಸ್ಕ್ಯಾಂಡಲ್ಸ್ ನೋಡಿ ತೃಣಮೂಲ್ ಕಾಂಗ್ರೆಸ್ಸಿನ ಚಿಟ್ ಸ್ಕ್ಯಾಮ್ ನೋಡಿ ಇನ್ನಿತರ ತೆಲಂಗಾಣನಲ್ಲಿ ನಡೆದಂಥ ಸ್ಕ್ಯಾಮ್ ನೋಡಿ ಜಗನ್ಮೋಹನ್ ರೆಡ್ಡಿ ಆ ಹಿಂದೆ ಚಂದ್ರಬಾಬು ನಾಯ್ಡು ಇದ್ದಂಥ ಪರಿಸ್ಥಿತಿನಲ್ಲಿ ಆವಾಗ ನಡೆದಂಥ ಸ್ಕ್ಯಾಮ್ಗಳು ನೋಡಿ ಹೀಗೆ ಬಹಳಷ್ಟು ಸ್ಕ್ಯಾಮ್ಗಳು ನಾವೇನು ನೋಡ್ತಾ ಇದೀವಿ ಗೋಟಾಲ ಮಹಾ ಗೋಟಾಲಗಳು ಈ ಮಹಾ ತುಂಬಿ ಪ್ರಾಮಾಣಿಕ ಪ್ರಾಮಾಣಿಕರ ಈಗ ಪ್ರಾಮಾಣಿಕ ಪ್ರಾಮಾಣಿಕರಂತ ಪ್ರಾಮಾಣಿಕರಂತ ನಾವು ಸರ್ಟಿಫಿಕೇಟ್ ಕೊಡೋದಕ್ಕೆ ಹೋಗ್ತಾ ಇಲ್ಲ ಆದರೆ ಈ ಮಹಾ ಗೋಟಾಲಗಳು ಇರುವಂಥ ಪಕ್ಷದಲ್ಲಿ ಈಗ ಪ್ರಶಾಂತ್ನಾಥು ರಾಜಸ್ಥಾನ್ ಸ್ಕ್ಯಾಮ್ ಹೇಳಿದ್ರು ರಾಜಸ್ಥಾನ್ ನಲ್ಲಿ ಫರ್ಟಿಲೈಸರ್ ಸ್ಕ್ಯಾಮ್ ಅಶೋಕ್ ಗೆಲಾಟ್ ಅವರ ಪರಿಚಯಸ್ಥರು ನೆಂಟರು ಪ ಹಲ್ಚಲ್ ಆಗ್ತಾ ಇರುವಾಗಲೇ ಆ ಸ್ಕ್ಯಾಮ್ ಗಳು ಗೊತ್ತಾಗುತ್ತಾ ಸಿಬಿಐಗಾಗ್ಲಿ ಐ ಟಿಗಾಗ್ಲಿ ಇಡಿಗಾಗ್ಲಿ ಇನ್ಫಾರ್ಮೇಶನ್ ಹೇಗ್ ಬರುತ್ತೆ ಇಂತ ಸ್ಫೋಟಕ ಘಟನೆ ಇನ್ಫಾರ್ಮೇಶನ್ ಸ್ಫೋಟಕ ಡಿ ಕೆ ಶಿವಕುಮಾರ್ ಅವರು ಇನ್ಕಮ್ ಟ್ಯಾಕ್ಸ್ ಫ್ರಾಡ್ ಮಾಡಿದ್ದಾರೆ ಅನ್ನೋದು ಅವ್ರು ನಲ್ವತ್ ಜನ ಶಾಸಕರನ್ನ ಈಗಲ್ ಟನ್ನಲ್ಲಿ ತಂದು ಕುಡಿಸ್ಕೊಂಡಾಗ್ಲೇ ಗೊತ್ತಾಗತ್ತೆ ಅಲ್ಲ ಆಗ ಶುರು ಮಾಡಿದ್ರು ತನಿಖೆ ಶುರು ಮಾಡಿದ್ರು ಆಗ ಅದು ಪ್ರಚಂಡವಾಗಿ ಈ ತನಿಖೆ ವಿಸ್ತರಿಸ ವಿಸ್ತರಣೆ ಹೊಂದಿದಾಗ ಪ್ರಚಂಡವಾಗಿ ಮ ಮಾಹಿತಿ ಸಿಕ್ತು ಅನೇಕ ಮಾಹಿತಿಗಳು ಸಿಕ್ತು ಅನೇಕ ಇ ಡಿ ಕೇಸುಗಳು ಅವ್ರ ಮೇಲೆ ಹಾಕಿದ್ರು ಇ ಡಿ ಕೇಸುಗಳ ಜೊತೆ ಪಿ ಸಿ ಆ್ಯಕ್ಟ್ ಕೇಸ್ಗಳ ಆಯಿತು ಈಗ ರಮೇಶ್ ಬಾಬು ಅವ್ರು ಹೇಳಿದ್ರು ಇಲ್ಲ ನಾ ನಮ್ಮನ್ನು ಹಳೇ ಕೇಸ್ನಲ್ಲೇ ನೀವು ಸ ಸಿಕ್ಸ್ತಾ ಇದ್ದೀರಾ ಹಳೇ ಕೇಸೇ ತನಿಖೆ ಮಾಡ್ತಾ ಇದ್ದೀರಾ ಅಂತ ಹೇಗೆ ಹೋಗುತ್ತೆ ಯಾವ ಡೈಮೆನ್ಷನ್ ತೊಗೊಳುತ್ತೆ ಅಂತ ಹೇಳೋದಕ್ಕಾಗಲ್ಲ ಹಳೆ ಕೇಸ್ ಇಡಿ ಕೇಸ್ಗಳು ಅನೇಕ ಈ ನಂಬರ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಇದೆಯಾ ನಿಮ್ಮದು ನೂರ ಇಪ್ಪತ್ನಾಲ್ಕು ಜನರ ಪೈಕಿ ನೂರ ಹದಿನೆಂಟು ಜನ ವಿಪಕ್ಷದ ಮುಖಂಡರ ಮೇಲೆ ರೇಡ್ಗಳ ನೀವು ಶಾರದಾ ಚಿಟ್ಸ್ ಕ್ಯಾಂಪ್ ಬಿಟ್ಟರೆ ಹ್ಞೂ ಪ್ರತಿಯೊಂದು ಭಾರತದಲ್ಲಿ ಸುಮಾರು ಒಂದು ಇಪ್ಪತ್ತು ಪಕ್ಷಗಳಿದೆ ಎಲ್ಲ ಇಪ್ಪತ್ತು ಪಕ್ಷದ ಮೇಲೂ ಮಾಡಿದ್ದಾರೆ ಬಿಜೆಪಿ ಮೇಲೂ ಮಾಡಿದ್ದಾರೆ ಭಾರತದ ಅತಿ ದೊಡ್ಡ ಪಕ್ಷ ಬಿಜೆಪಿ ಆಗ್ಬೋದು ಆದರೆ ನಿಮ್ಗೆಲ್ಲಾ ಪಕ್ಷಗಳು ಯೂನಿಫಾರ್ಮ್ ರೆಪ್ರೆಸೆಂಟೇಶನ್ ಇದೆ ಶಾರದಾ ಚಿಟ್ಸ್ಕ್ಯಾಮ್ ಅಂದ್ಬಿಟ್ಟು ಶಾರದಾ ನಲ್ಲಿ ಒಂದು ಏನು ಹೇಳ್ತಾ ಇದೀನಿ ಅದು ಅದರಲ್ಲಿ ಇಂಟರ್ಸ್ಟೇಟ್ ಇಶ್ಯೂ ಇದೆ ಅಂತ ಸುಪ್ರೀಂ ಕೋರ್ಟ್ ಆದ ಆ ತನಿಖೆಯನ್ನು ತನ್ನ ಸುಪರ್ದಕ್ಕೆ ತಗೊಂಡು ನಡೆಸಿದಂತಹ ತನಿಖೆ ಅದು ಆಳವಾಗಿ ಹಲವಾರು ರಾಜ್ಯಗಳ ರಾ ರಾಜ್ಯಗಳ ಮೇಲೆ ಇದ್ದಂಥ ಪ ಪಕ್ಷಗಳ ಮೇಲೆ ನಡೆದಿರುವಂಥ ಪೊಲಿಟಿಕಲಿ ಇದು ನೀವು ಅಂದ್ಕೊಂಡಂಗೆ ಹೋಗ್ಲಿಕ್ಕಿಲ್ಲ ಎಲ್ಲ ಒಂದು ಕಡೆ ರೇಡಿಗೊಳಗಾದವರ ಪರವಾಗಿ ಅನುಕಂಪ ಹುಟ್ಟಬಹುದು ಸಿಂಪತಿ ಹುಟ್ಟಬಹುದು ಅನ್ನೋ ಲೆಕ್ಕಾಚಾರ ಡಿಸ್ಕಷನ್ ಯಾವತ್ತಾರು ಬಂದಿದೆಯಾ ಇವತ್ತಿನ ಪರಿಸರದಲ್ಲಿ ಅಜಿತ್ ಇವತ್ತಿನ ಪರಿಸರದಲ್ಲಿ ಯಾ ಯಾವುದೇ ಒಬ್ಬ ರಾಜಕಾರಣದ ಮೇಲೆ ಭ್ರಷ್ಟಾಚಾರದ ತನಿಖೆ ನಡೆದರೆ ಅದು ಕಾಮನ್ ಆಗಿಬಿಟ್ಟಿದೆ ಹೌದು ಅದಂತೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಹೇಳ್ತಾರೆ ಬೇರೆ ಅಂತಾರೆ ಆದರೆ ಈ ಕಾಮನ್ ಆಗಿರೋ ಒಂದು ಪರಿಸ್ಥಿತಿನಲ್ಲಿ ಕೆಲವರು ರಾಜಕೀಯ ಪಕ್ಷದವರು ಕೆ ಕೆಲವರು ರಾಜಕೀಯದವರು ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಪಾರವಾದ ಸಂಪತ್ತನ್ನು ಗಳಿಸಿದ್ದಾರೆ ಅದು ಸಹ ಎಲ್ರಿಗೂ ಗೊತ್ತು ಅಂತಹ ಸಮಯದಲ್ಲಿ ಅವ್ರ ಮೇಲೆ ಸಿಂಪತಿ ಬರೋದು ಬಹಳ ಕಷ್ಟ ಇದೆ ಖಂಡಿತವಾಗೂ ಸಿಂಪತಿ ಬರೋಲ್ಲ ಅಂಥವ್ರ ಮೇಲೆ ಓಕೆ ಒಂದು ವೇಳೆ ಕಾಂಗ್ರೆಸ್ ಅವರು ಏನಾರ ಅಂದ್ಕೊಂಡಿದ್ರೆ ಇಲ್ಲ ಈ ಥರ ಸಿಂಪತಿ ಬರುತ್ತೆ ಅಥವಾ ಅವರ ಪಂಗಡದಲ್ಲಿ ಒಕ್ಕಲಿಗರ ಸಮುದಾಯದಲ್ಲಿ ಒಕ್ಕಲಿಗರ ಸಮುದಾಯದಲ್ಲಿ ಇದು ಬರುತ್ತೆ ಈ ಸಿಂಪತಿ ವೇ ಹುಟ್ಟುತ್ತೆ ಅಂತಂದರೆ ಖಂಡಿತವಾಗೂ ಇಲ್ಲ ವಿಶ್ವಾಸ ಕಳ್ಕೊಂಡಿರೋ ರಾಜಕಾರಣಿಗಳ ಮೇಲೆ ಈ ಥರ ಸಿಂಪತಿ ಹುಟ್ಟೋದು ಬಹಳ ಕಷ್ಟ ಇದೆ ಪ್ರಶಾಂತ್ ನೀವು ಹೆಂಗೆ ನೋಡ್ತೀರಿ ನಾನು ಕಾಂಗ್ರೆಸ್ಸಿನ ಒಳ ಒಳಗಿನವರೇ ಸಲ ಐದು ಸಾವಿರ ಓಟ್ ಜಾಸ್ತಿ ಆಗುತ್ತೆ ನಮ್ಗೆ ಒಕ್ಕಲಿಗರ ಬೆಲ್ಟ್ನಲ್ಲಿ ಅಂತಾರೆ ಅಯ್ಯೋ ನೋಡಿ ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಡಿ ಕೆ ಶಿವಕುಮಾರ್ ಮೇಲೆ ದಾಳಿ ನಡೆಸಿದ ಕ್ಷಣ ಸಿ ಟೂ ಮಚ್ ಇಸ್ ಟೂ ಬ್ಯಾಡ್ ಅತಿಯಾದರೆ ಅಮೃತವು ಅಮೃತವು ವಿಷಯ ಹಾಗಾಗಿ ನಿಶ್ಚಿತವಾಗಿ ಈಗ ಡಿ ಕೆ ಶಿವಕುಮಾರ್ ಮೇಲೆ ಮೊದಲ ಬಾರಿ ದಾಳಿ ನಡೆದಾಗ ಏನೊಂದು ಪಬ್ಲಿಕ್ ಒಪಿನಿಯನ್ ಇತ್ತು ಅದು ಇವತ್ತಿಲ್ಲ ಎಸ್ ನೀವು ಅದು ಎಷ್ಟು ಅಂದರೆ ಅದೊಂದು ರೀತಿ ಸಬಕಲು ಆಗ್ತಾ ಹೋಗುತ್ತೆ ನೀವು ಎಷ್ಟು ಬಾರಿ ಆ ರೀತಿಯ ಟೈಮಿಂಗ್ ಬಗ್ಗೆ ಪ್ರಶ್ನೆಗಳಿವೆ ನಿಮ್ಗೆ ಆ ಪೊಲಿಟಿಕಲ್ ಹಲ್ಚಲ್ ನಡೆದಾಗಲೇ ದಾಳಿ ಯಾಕೆ ಮಾಡುತ್ತೆ ನಡೆಯುತ್ತೆ ಮತ್ತು ಯಾಕೆ ಬರೀ ವಿಪಕ್ಷಗಳ ಮೇಲೆ ದಾಳಿಯ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ ನನಗನ್ಸುತ್ತೆ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ದೊಡ್ಡ ವಿಷಯವಾಗಿ ಮಾರ್ಪಟ್ಟಿತ್ತು ಹೌದು ಅಂದರೆ ಒಂದು ಹೊಸ ಜನ್ರೇಷನ್ಗೆ ಏನು ಇದು ಟೂ ಜಿ ಅದರ ನಂಬರ್ಸೇ ಒಂದು ರೀತಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಹಗರಣ ಕಾಮನ್ವೆಲ್ತ್ ಹಗರಣದ ಬಗ್ಗೆ ಆದರೆ ನನಗೆ ಅನಿಸುವ ಪ್ರಕಾರ ಭಾರತದಲ್ಲಿ ರಾಜ್ಯದ ಚುನಾವಣೆಗಳು ಬರೀ ಭ್ರಷ್ಟಾಚಾರದ ವಿಷಯವಿಟ್ಕೊಂಡು ನಡೆದಿರ್ತಕ್ಕಂಥ ಉದಾಹರಣೆಗಳೇ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ದೊಡ್ಡ ವಿಷಯ ಅಂತ ಅನ್ನಿಸ್ತಾ ಇಲ್ಲ ಮತ್ತು ಸಂಪತ್ತು ಅನ್ಪ್ರಪೋರ್ಷನಲ್ಲಾಗಿ ಜಾಸ್ತಿ ಆಗದೇ ಇರತಕ್ಕಂಥ ರಾಜಕಾರಣಿಗಳನ್ನು ದುರ್ಬೀನ್ ಹಾಕಿ ಹುಡುಕ್ಬೇಕು ಹುಡುಕ್ಬೇಕು ಅಂದರೆ ಅದು ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ರಮೇಶ್ ಬಾಬು ಮತ್ತು ವಿವೇಕರೆಡ್ಡಿಯವರೇ ಹೇಳಬೇಕು ರಾಜಕಾರಣಿಗಳನ್ನು ದುರ್ಬಿನ ಹಾಕಿ ಹುಡುಕ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ಆದರೆ ನನಗೆ ಡಿ ಕೆ ಇದೇನೋ ಭಾರಿ ಒಕ್ಕಲಿಗರ ಬೆಲ್ಟಲ್ಲಿ ಟ್ರ್ಯಾಕ್ಷನ್ ಸಿಕ್ಬಿಡುತ್ತೆ ಅಂತ ಅನಿಸಲ್ಲ ಆದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರ ಮೇಲೆ ಪದೇ ಪದೇ ಈ ದಾಳಿಗಳು ನಡೆದಾಗ ಅವರನ್ನು ಅವರು ಒಂದು ರೀತಿ ಪದೇ ಪದೇ ದಿಲ್ಲಿಗೆ ಹೋಗಬೇಕು ಈ ದಾಳಿಗಳ ಒಂದು ಮೆಂಟಲ್ ಸ್ಟ್ರೆಸ್ ಕೂಡ ಇರುತ್ತೆ ಅದು ಪಾಲಿಟಿಕ್ಸ್ ಮೇಲೆ ಪ್ರಭಾವ ಬೀರುತ್ತೆ ಆ ರೀತಿಯ ಪ್ರಯತ್ನ ಪ್ರಭಾವ ಬೀರಬಹುದೇ ಹೊರತು ನನಗನ್ಸುತ್ತೆ ವೋಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಇದೇ ಕಾರಣದ ಮೇಲೆ ನಡೆಯುತ್ತೆ ಅಂತ ಸದ್ಯದ ಮಟ್ಟಿಗೆ ಅನ್ನಿಸ್ತಾ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ದಾಳಿ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ ಜನಪ್ರಿಯತೆ ಇರುತ್ತೆ ಅಥವಾ ದಾಳಿ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ವೋಟ್ ಕಡಿಮೆ ಆಗುತ್ತೆ ಅದು ಅನ್ನಿಸ್ತಾ ಇಲ್ಲ ಬಟ್ ಪೊಲಿಟಿಕಲಿ ಒಬ್ಬರನ್ನ ಈಗ ನೀವು ಪದೇ ಪದೇ ದಾಳಿ ನಡೆಸಿದಾಗ ನೀವು ಯಾವುದೋ ಒಂದು ಸಭೆಯಲ್ಲಿರ್ತೀವಿ ಯು ಹ್ಯಾವ್ ಟು ಪುಟ್ ಯುವರ್ ಅಪ್ಲಿಕೇಶನ್ ಆಫ್ ಮೈಂಡ್ ಫಾರ್ ಟು ಡೇಸ್ ವಿವೇಕ ಯಾರೋ ವಕೀಲರನ್ನು ಸಂಪರ್ಕ ಮಾಡಬೇಕು ಕಳಿಸ್ಬೇಕು ಏನಾಗ ಇದು ಜಾಸ್ತಿ ಆಗುತ್ತೆ ದಟ್ ಈಸ್ ಆಲ್ಸೋ ಎ ಪೊಲಿಟಿಕಲ್ ಸ್ಟ್ರಾಟರ್ಜಿ ರಮೇಶ್ ಬಾಬು ಅವ್ರೆ ತಾವು ಈ ಬ್ರೇಕ್ ಕೊಡೋದಕ್ಕೆ ಮುಂಚೆ ಅದನ್ನು ಪ್ರಸ್ತಾಪ ಮಾಡಿ ಅನುಕಂಪ ಬರ್ಬೋದಾ ಕಾಂಗ್ರೆಸ್ಗೆ ಅಂತೇಳಿ ಬಟ್ ನಾವು ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅದು ಕ್ಲೈಮ್ ಮಾಡಿಲ್ಲ ಅನುಕಂಪನ ಪದನ ಬಳಕೆ ಮಾಡಿಲ್ಲ ಪ್ರಶಾಂತ್ನಾಥ್ ಅವರು ಹೇಳೋದಂಥ ಕೆಲವು ಇಷ್ಟುಗಳನ್ನ ಸ್ವೀಕಾರ ಮಾಡ್ತೀನಿ ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣಾ ಸಮಯದಲ್ಲೇ ಅಧಿಕೃತವಾಗಿ ಎಂಟುನೂರ ನಲ್ವತ್ತು ಕೋಟಿ ಆ ಸೆಟ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಎಂಟುನೂರ ನಲ್ವತ್ತು ಕೋಟಿ ಓಕೆ ಅಫಿಷಿಯಲಿ ಡಿಕ್ಲೇರ್ಡ್ ಎರಡು ಸಾವಿರದ ಹದಿನೆಂಟರ ಒಂದು ಅಫಿಡ್ ಪ್ರಮಾಣ ಪತ್ರದಲ್ಲಿ ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಓಕೆ ಇಲ್ಲಿ ಅವರು ಇ ಡಿಯವರು ಮತ್ತೊಬ್ಬರು ಪ್ರಚಾರಕ್ಕೋಸ್ಕರ ಅಥವಾ ಅವ್ರ ಮೇಲೆ ಅಪಪ್ರಚಾರ ಮಾಡೋಕ್ಕೋಸ್ಕರ ಕೇಳ್ತಾ ಇರ್ತಕ್ಕಂಥದ್ದು ಹಿಂದೆ ಅವ್ರದ್ದು ಪ್ರಪೋಷನೆಟ್ ಏನಿತ್ತು ಪ್ರಾಪರ್ಟಿ ಆ ಪ್ರಪೋಷನೆಟ್ ಜಾಸ್ತಿ ಅಟ್ ಎ ಟೈಮ್ ಆಗಿದೆ ಇಪ್ಪತ್ತು ಪಟ್ಟಾಗಿದೆ ಮೂವತ್ತು ಪಟ್ಟಾಗಿದೆ ಐವತ್ತು ಪಟ್ಟಾಗಿದೆ ನೂರು ಪಟ್ಟಾಗಿದೆ ಇದು ಅವ್ರ ಕ್ಲೈಮು ಅದೊಂದು ಕಡೆ ಇರಲಿ ಯಾಕೆಂದರೆ ಜನಕ್ಕೆ ಗೊತ್ತು ಇವತ್ತು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಬೆಂಗಳೂರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ವ್ಯಾಲ್ಯೂ ಹೆಂಗೆ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಚರ್ಚೆ ಮಾಡೋಕ್ಕೋಗೋಲ್ಲ ಅಂಬಾನಿ ಅದಾನಿವ್ರಿಗೂ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ಆ ಪ್ರಶ್ನೆ ಅದಲ್ಲ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಬಟ್ ಎಫ್ ಐ ಆರ್ ನಲ್ಲಿ ಎರಡು ಸಾವಿರದ ಹದಿಮೂರು ಹದಿಮೂರು ನಾಲ್ಕು ಎರಡ್ ಸಾವಿರದ ಹದಿನೂರಲ್ಲಿ ಮೂವತ್ತ್ ಮೂರು ಕೋಟಿ ತೊಂಬತ್ತೆರಡು ಲಕ್ಷ ಅರವತ್ತೆರಡು ಸಾವಿರದ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಸಾವಿರದ ಹದಿನೆಂಟರಲ್ಲಿ ಅವರು ನೂರ ಅರವತ್ತೆರಡು ಕೋಟಿ ಐವತ್ತು ಸಾರಿ ನೂರ ಇಪ್ಪತ್ತೆಂಟು ಕೋಟಿ ಅರವತ್ತು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಡಿಕ್ಲೇರ್ ಇದೆ ರಾಂಗ್ ಫಿಗರು ಓಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟುನೂರ ನಲವತ್ತು ಕೋಟಿ ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಅವ್ರ ವೈಫ್ದು ಮಕ್ಕಳು ಎಲ್ಲ ಸೇರಿ ಟೋಟಲಿ ಓಕೆ ಅದು ಇಂಡಿವಿಜುವಲ್ ಆಗ ಏನೋ ಬ್ರೇಕಪ್ ತಾವ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಟೋಟಲಿ ಅವ್ರೂತ್ ಇಂಡಿವಿಜುವಲ್ ಈ ಪ್ರಶ್ನೆ ಅದಲ್ಲ ಆದ್ರೆ ರೇಡ್ ಮಾಡಿದ ಸಂದರ್ಭದಲ್ಲಿ ನೂರ ಅರವತ್ತೆರಡು ಕೋಟಿ ಲಕ್ಷ ನಲವತ್ನಾಲ್ಕ ಸಾವಿರದ ಚಿಲ್ಲರೆ ಅದರಿಂದ ತೊಂಬತ್ಮೂರು ಲಕ್ಷ ಎಸ್ ಎಸ್ ಕೋಟಿ ಎಕ್ಸಸ್ ಇದೆ ಅದಕ್ಕೆ ಲೆಕ್ಕ ಇಲ್ಲ ಅಂತೇಳಿ ಅವ್ರ ಕಂಟೆನ್ಷನ್ ಅಗ್ರಿ ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಹುಶಃ ಹೇಳೋ ಇದನ್ನ ನೋಡ್ಬೇಕಾಗತ್ತೆ ನೋಡಿ ನಿಮಗೆ ಈಗಿರ್ತಕ್ಕಂಥ ಇ ಡಿ ರೂಲ್ಸಲ್ಲಿ ಅಥವಾ ಮತ್ತೊಂದರಲ್ಲಿ ನಿಮ್ಗೆ ಅಸೆಟ್ ಜಾಸ್ತಿ ಆದರೆ ಮತ್ತೊಂದಾದರೆ ಅಕಸ್ಮಾತ್ ಇವ್ರು ಲೆಕ್ಕ ಕೊಡೋಕ್ಕಾಗಲಿ ಅಂದರೆ ಪೆನಾಲ್ಟಿ ಪ್ರೊವಿಷನ್ ಅಷ್ಟೇ ಇರೋದು ಅವ್ನು ಜೈಲ್ಗೆ ಹಾಕೋಕೆ ಎಲ್ಲೂ ಪ್ರೊವಿಷನ್ ಇಲ್ಲ ಮನಿ ಲಾಂಡ್ರಿಂಗಲ್ಲಿದೆ ಮನಿ ಲಾಂಡ್ರಿಂಗಲ್ಲಿ ನಿಮ್ಗೆ ಕ್ಯಾಶ್ ಸಿಕ್ತು ಮತ್ತೊಂದು ಸಿಕ್ತು ಲೆಕ್ಕ ಕೊಟ್ಟಿಲ್ಲ ಎಸ್ ಇಟ್ ಈಸ್ ಎ ಸೀರಿಯಸ್ ಅಫೆನ್ಸು ನಿಮ್ಗೆ ಅಸೆಟ್ ಜಾಸ್ತಿ ಆಯಿತು ಅಂದರೆ ಇಟ್ ಈಸ್ ಎ ಅಫೆನ್ಸ್ ಇನ್ ಸಿವಿಲ್ ನೇಚರ್ ನಿಮ್ಗೆ ಪೆನಾಲ್ಟಿ ಹಾಕೋದ್ಕೋ ಮತ್ತೊಂದ್ಕೋ ಇದೆ ಪ್ರಶ್ನೆ ಅದೆಲ್ಲ ಇಲ್ಲಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಪರ್ಟಿಕ್ಯುಲರ್ಲಿ ಅಹಮದ್ ಪಟೇಲ್ ಇಡೀ ಎಂಟೈರ್ ಕೇಂದ್ರ ಸರ್ಕಾರ ಅಹಮದ್ ಪಟೇಲ್ ಸೋಲಿಸ್ಬೇಕು ಅಂತ ಇತ್ತು ಇವ್ರಿಗೆ ವಾರ್ನ್ ಮಾಡಿದ್ರು ನೀವು ಡೋಂಟ್ ಸಪೋರ್ಟ್ ಅಹಮದ್ ಪಟೇಲ್ ಅಂತೇಳಿ ಇವರು ಇಲ್ಲ ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ ಐ ಕಮಿಟೆಡ್ ಟು ದ ಪಾರ್ಟಿ ಐ ವಿಲ್ ಸೇಫ್ ಗಾರ್ಡ್ ಅಂತೇಳಿ ಇವ್ರು ಕರ್ಕೊಂಬಂದು ರಕ್ಷಣೆ ಕೊಟ್ಟರು ಅದು ಫಸ್ಟ್ ಟೈಮ್ ಅಲ್ಲ ಡಿ ಕೆ ಶಿವಕುಮಾರ್ ಪ್ರೊಡಕ್ಷನ್ ಕೊಟ್ಟಿದ್ದು ಎರಡು ಸಾವಿರದ ಒಂದರಲ್ಲಿ ಇಫ್ ಐ ಆಮ್ ಕರೆಕ್ಟ್ ಮಹಾರಾಷ್ಟ್ರದಲ್ಲಾದಂಥ ರಾಜಕೀಯ ಬೆಳವಣಿಗೆನಲ್ಲೂ ಎಮ್ ಎಲ್ ಎನ್ನು ಕರ್ಕಂಬಂದು ಇಲ್ಲಿ ಪ್ರೊಟೆಕ್ಟ್ ಮಾಡಿದರು ಆ ಕಾರಣಕ್ಕೆ ಇಲ್ಲಿ ಇವ್ರು ನಾಪ್ ಮಾಡಿದ್ರು ಪಾರ್ಟಿ ಕೆಲಸ ಅವ್ರು ಮಾಡಿದ್ರು ಆವತ್ತಿಂದ ಇವರಿಗೆ ಟ್ರಕ್ ಮಾಡೋಂಥದ್ದು ತೊಂದರೆ ಕೊಡೋಂಥದ್ದು ಆಗಿದ್ದು ಈಗ ಮಕ್ ಮತದಾರರು ಏನಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ ಅವ್ರ ಮೇಲೇನೋ ರೈಡ್ ಮಾಡಿಬಿಟ್ಟಿದ್ದಾರೆ ಅಥವಾ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ ಅಲ್ಲ ಒಬ್ಬ ವ್ಯಕ್ತಿಯನ್ನು ಪೊಲಿಟಿಕಲ್ ಮೋಟಿವೇಟ್ ಇಟ್ಕೊಂಡು ರಾಜಕೀಯ ದುರುದ್ದೇಶದ ಕಾರಣಕ್ಕಾಗಿ ಪದೇ ಪದೇ ಟಾರ್ಗೆಟ್ ಮಾಡೋಂಥದ್ದು ತೊಂದರೆ ಕೊಡೋವಂಥದ್ದು ಅದು ರಮೇಶ್ ಬಾಬು ಅವರೇ ಆದರೆ

ನೀವು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅವನ ರಾಜಕೀಯವಾಗಿ ತುಳಿಬೇಕು ಅಂತೇಳಿ ಅವನ ಅವ್ನು ಬೆಳಿತಿರೋ ಒಂದು ವೇಗಕ್ಕೋಸ್ಕರನೋ ಅಥವಾ ಅವನು ಅತಿ ಬಲಿಷ್ಠ ಆಗ್ತಾ ಇದ್ದಾನೆ ಅನ್ನೋ ಕಾರಣಕ್ಕೂ ಟಾರ್ಗೆಟ್ ಮಾಡಿ ಅವನ ಸಮುದಾಯನ ಟಾರ್ಗೆಟ್ ಮಾಡಿ ಅಥವಾ ಅವನ ಚಾರಿ ಕ್ಯಾರೆಕ್ಟ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರಲ್ಲ ಅದು ಜನ ಅನ್ಕಂಪ ಬರುವಂಥದ್ದು ಈಗ ಜಾರ್ಜ್ ಫರ್ನಾಂಡಿಸ್ ಒಂದು ಸ್ವಲ್ಪ ಜೈಲಲ್ಲಿ ಇತ್ಕಂಡು ಗೆದ್ದರು ಹೆಂಗೆದ್ರು ಜೈಲಿಗೆ ಹಾಕಿದ್ದು ಏನಕ್ಕೆ ಅನ್ಕಂಪ ಆಯಿತು ಸಿ ಆವತ್ತಿನ ಪರಿಸ್ಥಿತಿ ಹಂಗಿತ್ತು ಅವ್ರನ್ನ ಬೇಕಂತ ತುರ್ತು ಪರಿಸ್ಥಿತಿನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀರೇನೋ ಕಾರಣ ಇಲ್ಲಿ ಆ ಥರದ್ದು ಬರೋಂಥದ್ದು ನೀವು ಡಿ ಕೆ ಶಿವಕುಮಾರ್ನವ್ರು ಸಿಂಸುಮಾನ್ ನೋ ಅದಲ್ಲ ನೀವು ಪದೇ ಪದೇ ತಿಹಾರ ಜೈಲ್ಗೆ ಹೋಗಿ ಕೇಸ್ ಇಟ್ಕೊಂಡು ಮೂರು ವರ್ಷ ಚಾರ್ಜ್ ಶೀಟ್ ಆಗ್ದಲ್ಲೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಪದೇ ಪದೇ ಭಾರತ್ ಜೋಡಲ್ಲಿ ಅವ್ರಿಗೆ ಒಂದು ಲಾಯರ್ ಮೂಲಕ ಒಂದು ಅಪ್ಲಿಕೇಶನ್ ಕಳಿಸ್ತಾರೆ ನನಗೆ ಒಂದು ವಾರ ಟೈಮ್ ಕೊಡಿ ನಾನು ಭಾರತ್ ಜೋಡೋದಲ್ಲಿ ನೋ ನೋ ನಾಳೆನೇ ಬರಬೇಕು ಇವ್ರ ಅಪ್ಲಿಕೇಶನ್ ರಿಜೆಕ್ಟೆಡ್ ಆಯಿತು ಇವ್ರು ಹೋದ್ರು ಏನು ನೀನು ತನಿಖೆ ಮಾಡಿಬಿಟ್ರೆ ಆಯ್ತು ಬಿಡಿ ನಮ್ಮ ಭಾಳ ಜೋಡನ ಬಿಟ್ಟು ಹೋಗಿ ನಿಮ್ಮ ತನಕೆಗೆ ಬಂದು ತನಕಗೆ ಅಪಿಯರ್ ಆದ ಎಲ್ಲ ಮಾಡ್ದು ಏನು ನಿಮ್ಮ ಪ್ರೋಗ್ರೆಸ್ ಏನೋ ಇದು ಬರೋ ಅಂಥದ್ದು ನೀವು ವ್ಯವಸ್ಥಿತವಾಗಿ ಪದೇ ಪದೇ ಒಬ್ಬ ನಾಯಕನನ್ನು ನಿಮ್ಮ ರಾಜಕೀಯ ದ್ವೇಷಕ್ಕೋಸ್ಕರ ತುಳಿತಾ ಹೋದ್ರೆ ಅದು ಅನ್ಕಂಪ ಆಗುತ್ತೆ ಬಿಟ್ಟರೆ ಸುಮ್ಮನೆ ಸುಮ್ಮನೆ ಜೈಲ್ಗೆ ಹೋಗಿ ಬಂದುಬಿಟ್ರೆ ಅನುಕಂಪ ಆಗಲ್ಲ ಹಂಗಿದ್ರೆ ಎಲ್ಲ ನಾಯಕರು ಕೈ ಕೈ ತೋರ್ಸ್ಕೊಂಡು ಜೈಲಿಗೆ ಹೋಗಿ ಬಂದುಬಿಡೋರು ಅದು ಬೇಡ ಅದು ಅದೆಲ್ಲ ಪ್ರಶ್ನೆ ಇರ್ತಕ್ಕಂಥ ಜೈಲಿಗೆ ಹೋಗಿದ್ದರ ಬೈ ಪ್ರಾಡಕ್ಟ್ ಆಗಿ ಅನುಕಂಪ ಬರುತ್ತೆ ದಟ್ ಇಸ್ ವಾಟ್ ಸಿ ನೀವು ಜೈಲಿಗೆ ಹೋಗ್ಬೇಕಾದ್ರೆ ಯಾವ ಕಾರಣಕ್ಕೆ ಸಿ ನೀವು ಯಾವುದೋ ಒಂದು ಅಲಿಗೇಷನ್ ಇದೆ ಇನ್ಕಮ್ ಟ್ಯಾಕ್ಸ್ ರೈಡೋ ಇ ಡಿ ರೈಡೋ ಸಿ ಬಿ ಐದೋ ಏನೋ ಒಂದು ಅಕೇಶನ್ ಸರಿ ಪದೇ ಪದೇ ಮಾಡ್ತಾ ಇದ್ರೆ ಸಿ ಅವ್ರಿಗೆ ಕೊಟ್ಟಂತ ತೆಟ್ಟೇನು ಡಿ ಕೆ ಶಿವಕುಮಾರ್ ನೀವು ನೇರವಾಗಿ ಆಫರ್ ಕೊಡ್ತಾರೆ ನೀವು ಜಿಪೇ ಇದು ಬಿ ಜೆ ಪಿಗೆ ಸೇರ್ಕೊಳ್ಳಿ ನಿಮ್ಮ ಕೇಸಲ್ಲಿ ವಿತರಣೆ ಮಾಡ್ತೀವಿ ಅಂತ ಅದೆಲ್ಲ ಬಿಡಿ ನಮ್ಮ ವೆಸ್ಟ್ ಬೆಂಗಾಲ್ ಶಿವೇಂದೂ ಅಧಿಕಾರಿ ಯಾರು ಈ ವಾಸ್ ಎ ಒನ್ ಆಫ್ ದ ಅಕ್ಯೂಟ್ ಇನ್ ಶಾರದಾ ಸ್ಕ್ಯಾಂಡಲ್ಲು ಏನಾಯ್ತು ಅವ್ರ ಮೇಲೆ ಕೇಸ್ಗಳು ಅದನ್ನೇ ಮೇಡಮ್ ಅವ್ರು ಕೋರ್ಟ್ ಮಾಡಿದ್ದಾಗಲೇ ಅಂದರೆ ಅಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದ್ದೆ ಜಾರಿಣಿ ತುಳಸಿ ಕಟ್ಟೆ ಸುತ್ತಿಬಿಟ್ರೆ ಪತಿವ್ರತಿ ಆಗ್ತಾಳೆ ಅಂತೇಳಿ ಹಂಗಾಯ್ತು ಬಿ ಜೆ ಕತೆ ಇವರೇನೇ ಮಾಡಿದ್ರು ಇವರು ಬಿ ಜೆ ಪಿಗೋಗ್ಬಿಟ್ರೆ ಇವರು ಎಲ್ಲ ಸ್ವಚ್ಛಂದ ಇವರೆಲ್ಲ ಕ್ಲೀನ್ ಚಿಟ್ಟು ಇವ್ರಿಗೇನೂ ಮಾರ್ಕ್ ರಿಮಾರ್ಕ್ ಇಲ್ಲ ಅದಾಗಬಾರ್ದು ಈಗ ಅವ್ರು ಹೇಳಿದ ಫಿಗರ್ಸು ಅವ್ರದ್ದೆಲ್ಲ ಫಿಗರ್ಸ್ ಆಗಲೇ ನಮ್ಮ ಸ್ನೇಹಿತರು ಡಿಸ್ಪ್ಯೂಟ್ ಮಾಡಿದ್ರು ತೊಂಬತ್ತೈದು ಪರ್ಸೆಂಟು ಮತ್ತೊಂದು ಕಳೆದ ಒಂದು ವಾರದಿಂದ ಆಪ್ನವರೊಬ್ಬರು ಶಾಸಕರು ದೆಹಲಿಯಲ್ಲಿ ಹೇಳ್ತಾರೆ ಮೂರು ಸಾವಿರ ಇ ಡಿ ರೈಡು ಪೊಲಿಟಿಕಲ್ ಮೋಟಿವೇಟೆಡ್ಡು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ವಿರೋಧ ಪಕ್ಷಗಳ ಮೇಲೆ ಮೂರು ಸಾವಿರ ರೈಡ್ ಆಗಿದೆ ಕಳೆದ ಐದು ವರ್ಷದಲ್ಲಿ ಅಂತೇಳಿ ಆರೋಪ ಮಾಡ್ತಾರೆ ಇವೆಲ್ಲ ಫಿಗರ್ಸು ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಪ್ರಶಾಂತ್ನಾಥ್ ಅವ್ರಿಗೆ ಕ್ರಿಯೇಟ್ ಮಾಡೋಕ್ಕಲ್ಲ ಅಥವಾ ನನ್ನ ಬಿ ಜೆ ಪಿ ಮಿತ್ರರು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸು ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ನೋಡಿ ನೀವು ಕಳೆದ ಯು ಪಿ ಎ ಅವಧಿನಲ್ಲಿ ಸಿ ಬಿ ಐನಲ್ಲಿ ಸುದ್ದಿ ಇತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ಈಡಿದ ಸುದ್ದಿ ಇತ್ತಾ ಸುದ್ದಿ ಇತ್ತು ಯಾವಾಗ ನೈಂಟಿ ಪರ್ಸೆಂಟ್ ಬಿಸ್ನೆಸ್ ಮ್ಯಾನ್ ಮೇಲೆ ಇತ್ತು ಒಂದು ಹತ್ತು ಪರ್ಸೆಂಟ್ ಪೊಲಿಟಿಕಲಿ ರೈಡ್ಗಳಾಗವು ಈಗ ಅದು ಉಲ್ಟಾಗಿ ಹೋಗಿದೆ ಪೊಲಿಟಿಕಲ್ ರೈಡ್ ಜಾಸ್ತಿ ಬಿಸ್ನೆಸ್ ಮ್ಯಾಗ್ನಿಟ್ಯೂಡ್ ರೈಡ್ಗಳು ಅವ್ರು ಟ್ಯಾಕ್ಸ್ ಅವೈಡ್ ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ ಅವು ಕಡಿಮೆ ಈಗ ಆದಾನಿ ಮೇಲೆ ಯಾಕೆ ಮತ್ತೆ ಇವರು ಇವತ್ತಿನವ್ರಿಗೆ ಒಂದು ಅಕೌಂಟ್ಸ್ ಇಡಲಿ ಮತ್ತು ವೈಟ್ ಪೇಪರ್ಸು ಆದಾನಿ ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಮುಂಚೆ ಈ ದೇಶದಲ್ಲಿ ಅವರ ಆದಾಯ ಎಷ್ಟಿತ್ತು ಅವರ ಅಸೆಟ್ ಎಷ್ಟಿತ್ತು ಇವತ್ತೆಷ್ಟಿದೆ ಆದಾನಿ ಇದು ಅದೊಂದು ಇಟ್ಬಿಡ್ಲಿ ಅವರು ನಾವು ಬೇರೆ ಯಾವ್ದು ಕೇಳಲ್ಲ ಈ ದೇಶದಲ್ಲಿ ಆದಾನಿ ಗ್ರೂಪ್ ನೋಡ್ದು ಬಿ ಜೆ ಪಿ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಮುಂಚೆ ಅವರ ಆದಾಯ ಅಥವಾ ಸಂಪತ್ತು ಎಷ್ಟಿತ್ತು ಇವತ್ತೆಷ್ಟಿದೆ ಅವ್ರ ಮೇಲೆ ಎಷ್ಟು ಇ ಡಿ ರೇಡ್ ಆಗಿದೆ ಏನು ಉಳಿದಿದ್ದು ಯಾಕಾಗಿಲ್ಲ ಆಗಿಲ್ಲ ಇಷ್ಟು ಹೇಳ್ಬಿಡ್ದು ಸಾಕು ಪ್ರಶ್ನೆ ಇರ್ತಕ್ಕಂಥದ್ದು ನಾವೊಂದು ಸತ್ತು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ರಾಜಕಾರಣದಲ್ಲಿ ಯಾವತ್ತೂ ಸಹ ದ್ವೇಷಪೂರಿತ ಕ್ರಮಗಳು ಆಗಬಾರ್ದು ಅದು ಬಿ ಜೆ ಪಿ ಮಾಡೋರು ತಪ್ಪೆ ಕಾಂಗ್ರೆಸ್ ಮಾಡೋದ್ರು ತಪ್ಪೆ ನಾನು ಕಾಂಗ್ರೆಸ್ನವರೆಲ್ಲ ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ ತಪ್ಪುಗಳು ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಅವೆಲ್ಲವನ್ನು ಮೀರಿಸಿ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದಿರೋ ಅದು ದುಪ್ಪಟ್ಟು ಮಾಡೋಕೆ ನಿಂತು ಬಿಟ್ಟಿದ್ದೀರಾ ನೀವು ಅವರು ಬರೀ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಕಳವಳಕಾರಿ ಏನು ಅಚ್ಚಿತ್ತಂದ್ರೆ ಅದು ನಾರ್ಮಾಗಿ ಪರಿವರ್ತನೆ ಆಗ್ತಿದೆ ಪಂಜಾಬ್ನ ಪೊಲೀಸರು ತೇಜಂದರ್ ಬಗ್ಗಾನ ಅರೆಸ್ಟ್ಗೆ ದಿಲ್ಲಿಗೆ ಬರ್ತಾರೆ ತೆಲಂಗಾಣ ಪೊಲೀಸರು ನಾಲ್ಕು ಶಾಸಕರ ಒಂದು ಒಂದು ವಿವಾದ ಅಂತಕ್ಕಂಥದ್ದು ಬಿ ಎಲ್ ಸಂತೋಷ್ ಮೇಲೆ ಎಫ್ ಐ ಆರ್ ಹಾಕ್ತಾರೆ ನಾನು ಯಾರ ಮೇಲೆ ಯಾರು ಎಫ್ ಐ ಆರ್ ಹಾಕಬೇಕು ಹಾಕಬಾರ್ದು ಅಂತಕ್ಕಂಥದ್ದೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ತಮ್ಮ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಐ ಆಫೀಸರ್ಸ್ ಮೇಲೆ ಕಂಪ್ಲೇಂಟ್ ಅಲ್ಲ ತಮ್ಮ ಪಾರ್ಟಿಯ ಪ್ರಪಗಂಡ ಟೂಲ್ ಆಗಿ ಅಥವಾ ತಮ್ಮ ಪಾರ್ಟಿಯ ಇನ್ನೊಂದು ಈಗ ಆಗಲೇ ಹೇಳಿದ್ರಲ್ಲ ನಮ್ಮ ರಮೇಶ್ ಬಾಬು ಅವರು ಹೇಳಿದ್ರಲ್ಲ ಅವ್ರದೇ ಪಾರ್ಟಿಯ ಇನ್ನೊಂದು ಮೋರ್ಚಾ ಆಗ್ಯೋ ಕಾಂಗ್ರೆಸ್ನ ಸೆಲ್ ಆಗ್ಯೋ ಪರಿವರ್ತನೆ ಆದರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ರ ಬಗ್ಗೆ ಇದು ಅದು ತುಂಬ ಕಳವಳಕಾರಿ ಅಂತ ಅನಿಸುತ್ತೆ ಅಜಿತ್ ಒಂದು ಸರ್ಕಾರ ಇದೀಗ ಛತ್ತೀಸ್ಗಢ ಸರ್ಕಾರ ಯಾವುದೋ ಒಬ್ಬ ಬಿ ಜೆ ಪಿ ನಾಯಕರ ಮೇಲೆ ಒಂದು ಇಪ್ಪತ್ತು ಪ್ರಕರಣಗಳನ್ನು ಹಾಕುತ್ತೆ ಅವ್ರನ್ನ ಬಂದಿಸ್ತು ಕರ್ಕೊಂಡು ಬರ್ರಿ ಅಂತ ಹೇಳುತ್ತೆ ಇನ್ನೊಂದು ಬಿ ಜೆ ಪಿ ಸರ್ಕಾರ ಇದೆ ಆಮ್ ಆದ್ಮಿ ಪಾರ್ಟಿಯವ್ರ ಮೇಲೆ ಕೇಸ್ ಹಾಕುತ್ತೆ ರಾವ್ ಕುಳಿತುಕೊಂಡು ಇನ್ನೊಬ್ರ ಮೇಲೆ ಕೇಸ್ ಹಾಕಿಸ್ತಾರೆ ಇದು ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದ್ರ ಬಗ್ಗೆ ಗಂಭೀರ ಚಿಂತನೆಯ ಅವಶ್ಯಕತೆ ಇದೆ ನಮ್ಮ ಭಾರತದಲ್ಲಿ ಇದು ಅಂದರೆ ಇದು 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 ಈಗ ವಿಪರೀತ ಮಟ್ಟಕ್ಕೆ ಹೋಗಿ ತಲುಪಿಬಿಟ್ಟಿದೆ ಇದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನ ಹೇಗೆ ಬೇಕಾದಾಗ ನೋಡಿ ಯಾರಿಗೂ ಕೂಡ ಕ್ಲೀನ್ ಚಿಟ್ ಇಡ್ತಕ್ಕಂಥ ಯಾರು ಪ್ರಶ್ನೆ ಈಗ ಇಲ್ಲೇನೋ ಟೈಮಿಂಗ್ ಬಗ್ಗೆ ಪ್ರಶ್ನೆ ಎತ್ತಿದ ತಕ್ಷಣ ಡಿ ಕೆ ಶಿವಕುಮಾರ್ ದೂದ್ಕ ದುಲಾ ಇರ್ಬೋದು ಇನ್ನೊಬ್ಬರ ಬಗ್ಗೆ ಟೈಮಿಂಗ್ ಎತ್ತ ತಕ್ಷಣ ದೂದ್ಕ ಅಥವಾ ಲೋಕಸ್ ಸ್ಟೆಂಡಾಯ್ ಅದು ಪ್ರಶ್ನೆ ಇಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ನಿಮ್ಮ ಚುನಾವಣೆಯ ಸ್ಟ್ರಾಟಜಿಗೋಸ್ಕರ ಇದನ್ನು ಬಳಸಲು ಎಲ್ಲ ರಾಜಕೀಯ ಪಕ್ಷಗಳು ಆರಂಭಿಸಿದಾಗ ಡೆಮೋಕ್ರೆಸಿ ಎಲ್ಲಿ ಹೋಗಿ ತಲುಪುತ್ತೆ ದಟ್ ಈಸ್ ದ ಸೀರಿಯಸ್ ಪ್ರಶ್ನೆ ನಾಜ್ಮಾ ಅವ್ರೆ ನಿಮ್ಮ ನಿಮ್ಮ ಪಕ್ಷದ ಮುಖಂಡರು ಬಹಳ ಏನೋ ಸಮಸ್ಯೆ ಎಲ್ದೇ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ಗಳನ್ನ ಹಾಕ್ತಾ ಇಲ್ವಾ ಕೂಡ ವಿಪಕ್ಷನೇ ಅವ್ರಿಬ್ರಿಗೂ ಬೇಕಲ್ಲ ಅವ್ರು ಇಪ್ಪತ್ ವಿವೇಕ್ ರೆಡ್ಡಿ ಅವ್ರಿಗೆ ನೀವ್ ಕೇಳ್ಬೇಕು ಯಾಕೆ ಮಾಡ್ತಿಲ್ಲ ನೀವು ಅಂತ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ದಾಳಿಗಳನ್ನ ನಡೆಸ್ತಾ ಇದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ವಿಪಕ್ಷಗಳ ಮೇಲೆ ಒಂದು ವಿಪಕ್ಷನೇ ಹೌದು ತಮ್ಮ ಮೇಲೆ ಏನು ಕೇಸ್ ಇಲ್ಲ ತಮ್ಮ ನಾಯಕರ ಮೇಲೆ ಏನು ಕೇಸ್ ಇಲ್ಲ ಚರ್ಚೆ ವಿಸ್ತಾರ ಮಾಡೋದಕ್ಕೆ ಚೆನ್ನಮ್ಮನವ್ರಿಗೆ ನೋಟಿಸ್ ಕೊಟ್ಟಲ್ಲ ಈಗ ನಾಲ್ಕು ತಿಂಗಳು ಮುಂಚೆ ಚೆನ್ನೂ ನೋಟಿಸ್ ಕೊಟ್ಟಿದ್ರು ಅಲ್ಲಿಗೆ ಬಿಟಿ ಮಾಡೋದು ಬಿಟಿ ಪ್ರಶ್ನೆ ಅಲ್ಲ ನೀವು ನಾವ್ ಹೇಳದ್ ಕೇಳ್ಬೇಕು ಅಂತ ವಾರ್ನ್ ಮಾಡೋದು ಆ ತರದ್ದು ಇವರು ವೆರಿ ನೀಟ್ ಆಗಿ ಏನ್ ಮಾಡ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ನಾಳೆ ಡಿ ಕೆ ಶಿವಕುಮಾರ್ ಅವ್ರು ಬಿಜೆಪಿಗೆ ಹೋಗ್ಬಿಡ್ಲಿ ಇವ್ರು ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರನ್ನ ದೂತ್ಕ ಧುಲಾ ಮಾಡಿ ಏನೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವ ಹಗರಣಗಳಲ್ಲೂ ಭಾಗಿಯಾಗಿಲ್ಲ ಯಾವ ಡಬಲ್ ಮಾಡ್ಕೊಂಡಿಲ್ಲ ತ್ರಿಬಲ್ ಮಾಡ್ಕೊಂಡಿಲ್ಲ ಅವರ ಸೆಟ್ ಗಳನ್ನ ದುಡ್ಡುಗಳನ್ನ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೈ ಕೊಟ್ಬಿಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಟೂ ಜಿ ಹಗರಣದ ವರ್ಡಿಗೆ ಬಂದ ಮೇಲೆ ಒಂದು ಟ್ವೀಟ್ ಮಾಡಿದ್ರು ಆ ಟ್ವೀಟ್ ಅಲ್ಲಿ ವೆರಿ ಕ್ಲಿಯರ್ಲಿ ಅವರು ಮೆನ್ಷನ್ ಮಾಡಿ ಹೇಳಿದ್ರು ಇದನ್ನ ಮತ್ತೆ ನೀವು ಇನ್ನೊಂದ್ಸತಿ ಚರ್ಚೆಗೊಳಪಡಿಸ್ಬೇಕು ಅಥವಾ ಇನ್ನೊಂದ್ಸತಿ ಇದನ್ನ ತನಿಖೆಗೊಳಿಸ್ ಒಳಪಡಿಸ್ಬೇಕು ಅಂತ ಯಾವ ಟೂ ಜಿ ಹಗರಣದ ಮೇಲೆ ಇವತ್ತು ಎನ್ ಡಿ ಎ ಸರ್ಕಾರ ಬಂತು ಅದೇ ಟೂ ಜಿ ಹಗರಣವನ್ನ ಕೊನೆಗೆ ಇವ್ರು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಸಿದ್ರು ಕಾಮನ್ವೆಲ್ತ್ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ಇದನ್ನ ಎಲ್ಲಿಗೆ ತಗೊಂಡ್ಬಂದು ನಿಲ್ಲಿಸ್ಕೊಂಡಿದ್ದಾರೆ ಸಂತೋಷ ಅವ್ರದ್ದು ಇಶ್ಯೂ ಆಗಿದೆ ಇದನ್ನ ಯಾಕೆ ಇವ್ರು ತನಿಖೆ ಮಾಡ್ತಿಲ್ಲ ಇವೆಲ್ಲ ಚರ್ಚೆ ಮಾಡಿದಾಗ ವೆರಿ ಕ್ಲಿಯರ್ಲಿ ಒಂದು ಪಿಕ್ಚರ್ ಏನ್ ಗೊತ್ತಾಗ್ತದೆ ಸಾಮಾನ್ಯ ಜನರಿಗೂ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಶಕ್ತಿಯನ್ನ ಅದು ಎಸ್ಪೆಷಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಯಾಕಾಗ್ತದೆ ಅಂತ ಅಂದ್ರೆ ಈ ಬಾರಿ ಬೇರೆ ಬೇರೆ ಇಶ್ಯೂಗಳು ಅಲ್ಲಿ ಚರ್ಚೆ ಆಗಬೇಕಾಗಿತ್ತು ಪಿ ಎಸ್ ಐ ಹಗರಣದ ವಿಚಾರವಾಗಿ ಚರ್ಚೆ ಆಗ್ಬೇಕಿತ್ತು ಆಗಬೇಕಿತ್ತು ಪರ್ಸೆಂಟ್ ಬಗ್ಗೆ ಧ್ವನಿ ಇದೆ ಅನ್ನೋದಿತ್ತು ಇದೆಲ್ಲವನ್ನ ಮುಚ್ಚಾಕೋದಕ್ಕೆ ಯಾಕಂದ್ರೆ ಆಂಟಿ ಇನ್ಕೇಪಸಿ ಇದೆ ಬಿಜೆಪಿಗೆ ಅದನ್ನ ಮುಚ್ಚಾಕೋದಕ್ಕೆ ಜನರ ಮೈಂಡ್ ಅನ್ನು ಡೈವರ್ಟ್ ಮಾಡೋದಕ್ಕೆ ಸುಸಜ್ಜಿತವಾದ ಒಂದು ಪ್ಲಾನ್ யூಸ್ ಓಪನ್ ಯಾ ಸಬ್ಜೆಕ್ಟ್ ಅನ್ನ ತರಬಹುದು ವಿಧಾನ ಸಭೆಯಲ್ಲಿ ಸರ್ ನೀವು ಸ್ಟ್ರಾಂಗ್ ಆಗಿದ್ರೆ ಪೊಲಿಟಿಕಲ್ ಪಾರ್ಟಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದ್ರೆ ಎನಿ ಇಶ್ಯೂ ಆಫ್ ದ ಹೌಸ್ ನಲ್ಲಿ ತರಬಹುದು ಪ್ರಶಾಂತ್ ಅವರ ನೀವು ಒಪ್ಕೊಳ್ತೀರಿ ಅನ್ಕೀನಿ ಅತಿ ಆದ್ರೆ ಅಮೃತವೂ ವಿಷ ಖಂಡಿತವಾಗೂ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ ಅಜಯ್ ಇವತ್ತಿನ ರಾಜಕಾರಣದಲ್ಲಿ ನೀವು ಆ ಸ್ಟಾಟಿಸ್ಟಿಕ್ಸ್ನೇ ನೋಡಿ

ಸಿಬಿಐ ತನಿಖೆ ಅದು ಅದು ಬಿಟ್ಬಿಡಿ ಅದನ್ನ ಮೂವತ್ತು ಬಿಟ್ಬಿಡಿ ಅದು ಸುಪ್ರೀಂ ಕೋರ್ಟ್ ಪ್ರೇರಿತವಾಗಿ ನಡೀತಾ ಇರೋದು ಸೊ ಅದು ಮಾಡಲೇಬೇಕು ಅದನ್ನ ಪೊಲಿಟಿಕಲ್ ಅದನ್ನ ಪೊಲಿಟಿಕಲ್ ಅದನ್ನ ಪೊಲಿಟಿಕಲ್ ಅಂತ ಆಗಲ್ಲ ಆದ್ರೆ ಉಳಿದಿರೋ ತನಿಖೆ ಏನಿದೆ ನಿಮಗೆ ಎರಡು ಶಾರದಾ ಚಿಟ್ ಫಂಡ್ ಕೇಸ್ನಲ್ಲಿ ಆ ಮೂರು ಜನ ಏನು ಬಿಜೆಪಿಗೆ ಬಂದ್ರಲ್ಲ ಆರೋಪಿಗಳು ಅವರು ರಮೇಶ್ ಬಾಬು ಅವರು ಹೇಳ್ದಂಗೆ ತುಳಸಿ ಕಟ್ಟಿಲ್ಲ ಸರ್ಕಾರ ಹೆಂಗ್ ಬಿಡೋದಿಕ್ ಸಾಧ್ಯ ಸರ್ಕಾರ ಹೆಂಗ್ ಬಿಡೋದಿಕ್ಕೆ ಸಾಧ್ಯ ರಾಂಗ್ ಇಂಪ್ರೆಷನ್ ಇದೆ ರಾಂಗ್ ಆಲೋಚನೆ ಅದ್ರ ಬಗ್ಗೆ ಇದು ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರ ಬಿಡೋದಿಕ್ ಸಾಧ್ಯ ಇಲ್ಲ ಅದು ಪ್ರಾಸಿಕ್ಯೂಷನ್ ಬಿಡಬೇಕು ಪ್ರಾಸಿಕ್ಯೂಷನ್ ಬಿಡ್ಬೇಕಂತಂದ್ರೆ ಮ್ಯಾಜಿಸ್ಟ್ರೇಟ್ ಹಂಗಲ್ಲ 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 ನೀವು ಪ್ರಾಸಿಕ್ಯೂಷನ್ ಬಿಡಬೇಕು ಅಂದ್ರೆ ಅವರ ಮೇಲಿನ ಆರೋಪಗಳನ್ನ ಕೈ ಬಿಡಲಾಗಿದೆ ಅಂತಲ್ಲ ಅವರ ಮೇಲೆ ರೇಡ್ಗಳಾಗ್ಲಿಲ್ಲ ಆಮೇಲೆ ಅವ್ರಿಗೆ ವಿಚಾರಣೆಗೆ ನೋಟಿಸ್ ಕೊಡಲಿಲ್ಲ ಅವ್ರು ಆರಾಮಾಗಿದ್ದಾರೆ ತನಿಖೆ ಆಗಿ ವರದಿ ಹಾಕಿರ್ತಾರೆ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕಿರ್ತಾರೆ ಆದ್ರಿಂದ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಮತ್ತೆ ಸಾಕ್ಷ್ಯಾಧಾರಗಳು ಕಲೆಕ್ಟ್ ಮಾಡೋ ಪ್ರಶ್ನೆ ಇರಲ್ಲ ನಾವು ಅವ್ರನ್ನ ಬಿಟ್ಟೇ ಬಿಟ್ಟರು ಕೈ ಬಿಟ್ಟೇ ಬಿಟ್ಟರು ಅಂತ ಹೇಳೋದಕ್ಕಾಗಲ್ಲ ಅಕ್ಯೂಸಿಂದ ಆಚೆ ಬಂದ್ರೆ ಇಲ್ಲ ಸಾಕ್ಷ್ಯಾಧಾರಗಳಿದೆ ಪ್ರತಿದ್ಯಾಚಾರಗಳ ತಲೆ ಕೆಳಗಾಗಿ ಯಾರು ರೇಡಿಗೊಳಗಾಗ್ತಾರೋ ಅವರ ಪರವಾಗಿ ಅನುಕಂಪ ಆದರೆ ಏನು ಮಾಡ್ತೀರಿ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ ರಾಜಕೀಯವಾಗಿಯೂ ಹಾಗೂ ಆ್ಯಸ್ ಅ ಲಾಯರ್ ನಾನು ಹೇಳಬೇಕು ಅಂತಂದರೆ ಖಂಡಿತವಾಗೂ ಯಾವ ಅನುಕಂಪನೂ ಸೃಷ್ಟಿಯಾಗಲ್ಲ ಇದರಿಂದ ಇವತ್ತಿನ ಒಂದು ಪರಿಸರದಲ್ಲಿ ಉಪ್ಪು ತಿಂದವನು ಅನುಭವಿಸಲೇಬೇಕು ಅನ್ನೋ ಒಂದು ಬರೀ ತಿಂದಿದ್ದಾರೆ ಅನ್ನೋ ಆಗ್ಯುಮೆಂಟ್ ಬಗ್ಗೆ ನನಗೆ ಅಬ್ಜೆಕ್ಷನ್ ಹೇಳಿ ಸಾಕ್ಷ್ಯಾಧಾರ ಆರ್ ಟಿ ಐ ಇದೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಇದೆ ಯಾಕೆ ರೈಟ್ ಒಂದು ವೇಳೆ ನಾವು ತನಿಖಾಧಿಕಾರಿಗಳು ನಮ್ಮ ಕಡೆ ಇದ್ದಾರೆ ಅವರೆಲ್ಲ ಬಿ ಜೆ ಪಿ ಪ್ರೇರಿತವಾಗಿದ್ದಾರೆ ಅಂತಂದ್ರೆ ಆರ್ ಟಿ ಐನಲ್ಲಿ ಹಾಕಿ ಇನ್ಫಾರ್ಮೇಷನ್ ತಗೊಂಡು ಹಾಕಿ ಕೇಸಸ್ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನ ಮೇಲೆ ಐವತ್ನಾಲ್ಕು ಕೇಸಸ್ ಎ ಸಿ ಬಿ ಮುಂದೆ ಹಾಕಿದ್ವಿ ಆದರೆ ಎ ಸಿ ಬಿ ಟೂತ್ಲೆಸ್ ಇನ್ವೆಸ್ಟಿಗೇಷನ್ ಅದ ಅಥಾರಿಟಿ ಅದಕ್ಕೆ ಯಾವ ಸಾಮರ್ಥ್ಯನೂ ಇರಲಿಲ್ಲ ಚೀ ಚೀಫ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡೋದಕ್ಕೆ ಅದೇ ರೀತಿ ಇವತ್ತು ನೀವು ಆವತ್ತು ಐವತ್ನಾಲ್ಕು ಕಂಪ್ಲೇಂಟ್ ಹಾಕಿದ್ರು ಇವತ್ತು ಯಾವ ಕಂಪ್ಲೇಂಟು ಹಾಕಿಲ್ಲ ಕಾಂಗ್ರೆಸ್ನವರು ಆರ್ ಟಿ ಐನಲ್ಲಿ ತಗೊಳ್ಳಿ ಹಾಕಿ ಏನೂ ಮಾಡ್ತಾಯಿಲ್ಲ ಆದ್ದರಿಂದ ಕಾಂಗ್ರೆಸ್ ಏನೂ ಮಾಡ್ದಿರ ಏನೂ ಲೋಪದೋಷಗಳಿದೆ ಅಂತ ತೋರಿಸ್ತೀರಾ ಪುರಾವೆಗಳು ತೋರಿಸ್ತೀರ ಬರೀ ಹರಟೆ ಹೊಡೆದ್ರೆ ಅಥವಾ ಬರೀ ಮಾತಿನಲ್ಲಿ ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳಿಲ್ಲ ಆ ಇವತ್ತಿನ ಮಟ್ಟಿಗೆ ಅನುಕಂಪದ ವಿಷಯದ ಬಗ್ಗೆ ಬರಬೇಕಾದಂಥ ಹೇಳಬೇಕು ಅಂತಂದರೆ ಖಂಡಿತವಾಗಿಯೂ ಜನರಿಗೆ ಎಷ್ಟು ರೋಸ್ ಹೋಗಿದ್ದಾರೆ ಅಂತಂದರೆ ನೀವು ಯಾರು ಯಾವ ಪಕ್ಷದವರೇ ಆಗಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಪ್ರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೋರ್ಟ್ ಮುಂದೆ ಕೇಸ್ಗಳಿದೆ ಯಾವುದೇ ಪಕ್ಷದವರಾಗಲಿ ಆಗಲಿ ಅನುಕಂಪ ಆಗಲಿ ರಾಜಕಾರಣಿ ಭ್ರಷ್ಟನಾಗಿದ್ದಕ್ಕೆ ಎಲೆಕ್ಷನ್ಸ್ ಸೋತ ಅನ್ನೋ ಒಂದು ಉದಾಹರಣೆ ತೋರಿಸಿ ನನಗೆ ಭ್ರಷ್ಟನಾಗಿದ್ದಕ್ಕೆ ಚುನಾವಣೆ ಸೋತ ಅನ್ನುವಂಥದ್ದಕ್ ಒಂದು ಉದಾಹರಣೆ ತೋರಿಸ್ತದೆ ಬೇರೆ ಉಪಚುನಾವಣೆ ಸೋ ಮಚ್ ಗುರುಜನ್ ಧನ್ಯವಾದ ಪ್ರಶಾಂತ್ ಇವತ್ತಿನ ಲೆಫ್ಟ್ ರೈಟೆನ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್